ಕಲಾ ಮತ್ತು ವಾಣಿಜ್ಯ ವಿಭಾಗದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇತಿಹಾಸ ವಿಷಯದ ಮೊದಲನೆಯ ಅಧ್ಯಾಯವಾದಂತಹ ಪಿಟಿಕೆ ಎಂತಕ್ಕಂತ ಪಾಠದ ಮೂರನೆಯ ಅವಧಿಗೆ ನಿಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಈ ಎರಡು ಅವಧಿಯಲ್ಲಿ ಇತಿಹಾಸದ ಡೆಫಿನೇಷನ್ಗಳ ಬಗ್ಗೆ ಇತಿಹಾಸದ ವ್ಯಾಖ್ಯೆಗಳ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ. ಆ ನಂತರ ಇತಿಹಾಸ ಅಭ್ಯಾಸದಿಂದ ಉಂಟಾಗ್ತಕ್ಕಂಥ ಪ್ರಯೋಜನಗಳು, ಅದರ ಮಹತ್ವ, ಇತಿಹಾಸ ಅಧ್ಯಯನದ ಮಹತ್ವದ ಬಗ್ಗೆ ಹೋದ ಅವಧಿಯಲ್ಲಿ ಅಭ್ಯಾಸ ಮಾಡಿದ್ದೀವಿ. ಆ ಹೋದ ಅವಧಿಯಲ್ಲಿ ಇತಿಹಾಸ ಅಧ್ಯಯನದ ಮಹತ್ವದ ಐದು ಅಂಶಗಳ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ. ಯಾವ ಐದು ಅಂಶಗಳು ಅಂತಂದ್ರೆ, ಈ ಹಿಂದೆ ಅಭ್ಯಾಸ ಮಾಡಿದಂತೆ ಸುಮಾರು 10 ನಾವೇನ್ ಕಾಣ್ತೀವಿ ಅಂತಂದ್ರೆ ಇತಿಹಾಸ ಅಧ್ಯಯನದ ಮಹತ್ವದ ಅಂಶಗಳನ್ನು ಕಾಣ್ತೀವಿ. ನೆನಪಿಟ್ಟುಕೊಳ್ಳಿ ವಿದ್ಯಾರ್ಥಿಗಳೇ, ಆ 10 ಪಾಯಿಂಟ್ಸ್ಗಳು ಮಹತ್ವಪೂರ್ಣವಾಗಿರ್ತಕ್ಕಂಥವು, ಅವುಗಳನ್ನು ಕಡ್ಡಾಯವಾಗಿ ನೀವು ಬರೀಲೇಬೇಕಾಗ್ತದೆ. ಆ ಕಾರಣಕ್ಕಾಗಿ ಮೊದಲೇದು, ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ, ಇದನ್ನ ಅಭ್ಯಾಸ ಮಾಡಿದ್ವಿ. ಇತಿಹಾಸ ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ. ಎರಡನೇದು, ಇತಿಹಾಸವು ಧಾರ್ಮಿಕ ಸಹಿಷ್ಣುತೆಯನ್ನ ಬೋಧಿಸುತ್ತದೆ, ಎರಡನೇ ಪಾಯಿಂಟ್ಸ್. ಮೂರನೇದು, ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ ಎನ್ನುವುದನ್ನು ಅಭ್ಯಾಸ ಮಾಡಿದ್ದೀವಿ. ನಾಲ್ಕನೇದು, ಇತಿಹಾಸ ನಮ್ಮಲ್ಲಿ ದೇಶಾಭಿಮಾನವನ್ನ ಮೂಡಿಸುತ್ತದೆ, ನಾಲ್ಕನೇದು. ಐದನೇದು, ಇತಿಹಾಸವು ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆ. ಈ ಐದು ಪಾಯಿಂಟ್ಸ್ಗಳನ್ನ ಈ ಹಿಂದಿನ ಅವಧಿಯಲ್ಲಿ ಅಭ್ಯಾಸ ಮಾಡಿ. ಹಿಂದಿನ ಅವಧಿಯಲ್ಲಿ ಐದು ಪಾಯಿಂಟ್ಸ್ಗಳು, ಒಟ್ಟು ಇತಿಹಾಸ ಅಧ್ಯಯನದ ಮಹತ್ವ 10 ಪಾಯಿಂಟ್ಸ್ಗಳಿಂದ ಕೂಡಿದೆ. ಆ 10 ಪಾಯಿಂಟ್ಸ್ಗಳನ್ನ ಪರ್ಫೆಕ್ಟ್ ಆಗಿ ನೀವು ಐದು ಅಂಕದಲ್ಲಿ ಬರೀಲೇಬೇಕಾಗ್ತದೆ. ಹಾಗಾಗಿ ಆರನೆಯ ಪಾಯಿಂಟ್ಸ್ ಇವತ್ತಿನ ಅಭ್ಯಾಸ, ಇತಿಹಾಸವು ಉದಾತ್ತ ಧ್ಯೇಯಗಳನ್ನು ಬೆಳೆಸುತ್ತದೆ. ಏನಿದು ಉದಾತ್ತ ಧ್ಯೇಯ? ಧ್ಯೇಯ ಅಂತಂದ್ರೆ ಗುರಿ ಎಂಬತಕ್ಕಂಥದ್ದು ನಾವು ಕಾಣ್ತೀವಿ. ಉದಾತ್ತ ಅಂತಂದ್ರೆ ಒಳ್ಳೆಯ ಆಲೋಚನೆ, ಒಳ್ಳೆಯ ಗುರಿಯನ್ನ, ಒಳ್ಳೆಯ ಪ್ರಯತ್ನವನ್ನ, ಒಳ್ಳೆಯ ನಂಬಿಕೆಯನ್ನ, ಒಳ್ಳೆಯದನ್ನ ಮಾಡುವ ಕಡೆ ಇತಿಹಾಸ ನಮ್ಮನ್ನ ಏನ್ ಮಾಡ್ತದೆ ಅಂತಂದ್ರೆ ಕರೆದು ಒಯ್ತದೆ. ಆ ಕರೆದು ಒಯ್ಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತಂದ್ರೆ, ಇಂದಿನ ಯುಗಕ್ಕೂ ಮತ್ತು ಹಿಂದಿನ ಯುಗಕ್ಕೆ ಹೋಲಿಕೆ ಮಾಡಿದಾಗ ಸ್ವಲ್ಪ ವಿಭಿನ್ನವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕಾಣ್ತೀವಿ. ಇಂದಿನ ಆಧುನಿಕ ಯುಗ ಹೆಚ್ಚಿನ ಪ್ರಮಾಣದ ಮಹತ್ವವನ್ನು ಕೊಡುತ್ತಿರ್ತಕ್ಕಂಥದ್ದು ಲೌಕಿಕ ಜೀವನಕ್ಕೆ. ಏನಿದು ಲೌಕಿಕ ಅಲೌಕಿಕ, ಎರಡು ಡಿಫರೆನ್ಸ್ಗಳನ್ನು ಕಾಣ್ತೀವಿ. ಲೌಕಿಕ ಅಂತಂದ್ರೆ ಅಧ್ಯಾತ್ಮದ ನೆಲೆಗಟ್ಟಿನಲ್ಲಿ ಒಳ್ಳೆಯ ಮೌಲ್ಯವನ್ನ ರೂಢಿಸಿಕೊಂಡಿರ್ತಕ್ಕಂಥದ್ದು ಲೌಕಿಕ. ಅಲೌಕಿಕ ಅಂತಂದ್ರೆ ಆಧುನಿಕ ಯುಗದ ಕಡೆಗೆ ತಾತ್ಕಾಲಿಕವಾಗಿರ್ತಕ್ಕಂಥ ಸುಖಕ್ಕೆ ಹಾತೋರಿರ್ತಕ್ಕಂತಹ ವ್ಯವಸ್ಥೆ ಲೌಕಿಕ ಮತ್ತು ಅಲೌಕಿಕ. ಹಾಗಾಗಿ ಇಂದಿನ ಯುಗ ಅಥವಾ ಇಂದಿನ ಮಾನವ, ಇಂದಿನ ಸಮಾಜ ಲೌಕಿಕ ಜೀವನಕ್ಕೆ ಹೆಚ್ಚಿನ ತನ್ನಾಗಿರ್ತಕ್ಕಂತಹ ಮಹತ್ವವನ್ನ ನಾವೇ ಮಾಡ್ತೀವಿ ಅಂತಂದ್ರೆ ಕೊಡ್ತಾ ಇದ್ದೀವಿ. ಆ ಲೌಕಿಕ ಉನ್ನತಿಯನ್ನ ಸಾಧಿಸಿದೆ ಈ ಯುಗ ಅಂದ್ರೆ ಪಾಪ ಮತ್ತು ಪುಣ್ಯಗಳ ಲೆಕ್ಕಾಚಾರ ಇಲ್ಲಿ ಕಡಿಮೆಯಾಗಿದೆ. ಅಲೌಕಿಕವಾಗಿರ್ತಕ್ಕಂತಹ ಜೀವನದೊಳಗಡೆ ಪಾಪ ಮತ್ತು ಪುಣ್ಯದ ಲೆಕ್ಕಾಚಾರ, ಒಳ್ಳೆಯದು ಮತ್ತು ಕೆಟ್ಟದ್ದು ಅನ್ನೋ ಲೆಕ್ಕಾಚಾರ ಅಲ್ಲಿ ಹೆಚ್ಚಿನ ಪ್ರಮಾಣ ಇರುತ್ತದೆ. ಆದರೆ ಆಧುನಿಕ ಯುಗದಲ್ಲಿ ಪಾಪದ ಲೆಕ್ಕಾಚಾರವೇ, ಲೌಕಿಕ ಲೆಕ್ಕಾಚಾರವೇ, ಸಂಕುಚಿತವಾಗಿರ್ತಕ್ಕಂತಹ ಮನೋಭಾವನೆವೇ, ತಾತ್ಕಾಲಿಕವಾಗಿರ್ತಕ್ಕಂತಹ ತನ್ನ ಆಸೆಯನ್ನು ಈಡೇರಿಸಿಕೊಳ್ಳುವಗೋಸ್ಕರವಾಗಿ ಯಾವ ಕೆಲಸವನ್ನಾದರೂ ಮಾಡಲು ಮುಂದಾಗಿರ್ತಕ್ಕಂತಹ ಮಾನವನ ವ್ಯವಸ್ಥೆಯನ್ನ ನಾವು ಲೌಕಿಕ ಜೀವನದ ಉನ್ನತಿಯಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಕಾಣುತ್ತೇವೆ. ಕ್ಷಣಿಕವಾಗಿರ್ತಕ್ಕಂತಹ ಸುಖಭೋಗಕ್ಕೆ ಯಾವುದಾದರೂ ಕೆಲಸವನ್ನು ಆತ ಮಾಡಲಿಕ್ಕೆ ಸರಿಯಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ರೂಢಿಸಿಕೊಂಡು ಬಿಡ್ತಾನೆ ತಾತ್ಕಾಲಿಕ ಸುಖಕ್ಕಾಗಿ. ಅಂದರೆ ಜನರಲ್ಲಿ ಮೌಲ್ಯದ ಹಾಗೂ
ಗೌರವ ಏನಾಗ್ತಿದೆ ಅಂತಂದ್ರೆ ಬಹಳಷ್ಟು ಕಡಿಮೆ. ತಂದೆ ತಾಯಿಗಳ ಮೇಲೆ ಇರತಕ್ಕಂತ ಗೌರವ, ಗುರು ಹಿರಿಯರ ಮೇಲೆ ಇರತಕ್ಕಂತ ಗೌರವ, ಇವು ತನ್ನ ಮೌಲ್ಯವನ್ನ ಕಳೆದುಕೊಳ್ತಾ ಬರ್ತಾ ಇರತಕ್ಕಂತ ಯುಗ ಈ ಆಧುನಿಕ ಯುಗವಾಗಿದೆ. ಆದರೆ ಇತಿಹಾಸ ಏನ್ ಮಾಡ್ತದೆ ಅಂತಂದ್ರೆ ಆ ನೈತಿಕ ಮೌಲ್ಯಗಳು ಉದಾತ್ತ ಧ್ಯೇಯಗಳು ಅವನಲ್ಲಿ ಬೆಳೆಯುವಂತೆ ಮಾಡುತ್ತದೆ. ಹೇಗೆ ಅದು ಬೆಳೆಯುವಂತೆ ಮಾಡುತ್ತದೆ? ಅಶೋಕನ ಜೀವನವೇ ನಮ್ಮ ನೈತಿಕ ಮೌಲ್ಯವನ್ನ ಉದಾತ್ತ ಧ್ಯೇಯವನ್ನ ಬೆಳೆಯುವಂತೆ ಮಾಡುತ್ತದೆ. ಅಶೋಕ ಚಕ್ರವರ್ತಿಯಾಗಿ ಇತಿಹಾಸದಲ್ಲಿ ಬಿಂಬಿತನಾಗ್ತವೆ. ಆತನ ಜೀವನ ಚರಿತ್ರೆಯನ್ನ ಅಧ್ಯಯನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ನಮ್ಮಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟಿಗಾದರೂ ಉದಾತ್ತವಾಗಿರ್ತಕ್ಕಂತ ಧ್ಯೇಯಗಳು ನಮ್ಮಲ್ಲಿ ಬೆಳೀತಾವೆ. ಅದ್ರ ಜೊತೆಗೆ ಕನಕದಾಸನ ಜೀವನ ಚರಿತ್ರೆ, ಕನಕದಾಸನ ಉದಾತ್ತವಾಗಿರ್ತಕ್ಕಂತಹ ಧ್ಯೇಯಗಳು ನಮ್ಮಲ್ಲಿ ಅಲ್ಪ ಸ್ವಲ್ಪ ಮಟ್ಟಿಗಾದರೂ ಸೇರ್ಪಡಣೆ ಆಗ್ತವೆ. ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಹಳಷ್ಟು ಅಧ್ಯಾತ್ಮದ ನೆಲೆಗಟ್ಟಿನಲ್ಲಿ ಇರದೇ ಇದ್ರೂ ಕೂಡ ತಮ್ಮದೇ ಆಗಿರತಕ್ಕಂತಹ ನಿರ್ದಿಷ್ಟ ಸಾಮಾಜಿಕ ಕಳಕಳಿಯನ್ನ ತೋರಿಸಿಕೊಳ್ಳಿಕ್ಕೆ ಉದಾತ್ತವಾಗಿರ್ತಕ್ಕಂತಹ ಗುರಿ ಯಾರಲ್ಲಿ ಕಾಣ್ತೀವಿ ಅಂತಂದ್ರೆ ಬಿ ಆರ್ ಅಂಬೇಡ್ಕರ್ ಅಲ್ಲಿ ಕಾಣ್ತೀವಿ. ಹಾಗೆ ಮದರ್ ತೆರೇಸಾ, ಹಾಗೆ ಯೇಸು ಕ್ರಿಸ್ತ, ಇವರೆಲ್ಲರ ನಾವೇನ್ ಕಾಣ್ತೀವಿ ಅಂತಂದ್ರೆ ಉದಾತ್ತ ಧ್ಯೇಯಗಳು ನಮ್ಮಲ್ಲೇನಾಗ್ತವೆ ಅಂತಂದ್ರೆ ಸ್ವಾತಂತ್ರ್ಯವನ್ನ ಬೆಳವಣಿಗೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತವೆ. ಇಂಡಿಪೆಂಡೆಂಟ್ ಆಗಿ ನಾವು ಸ್ವತಂತ್ರವಾಗಿ ಯಾರ ಹಂಗೂ ಇಲ್ಲದೆ ಯಾರ ತುಡಿತಕ್ಕೂ ಒಳಗಾಗದೆ ನಮ್ಮದೇ ಆಗಿರ್ತಕ್ಕಂಥ ಜ್ಞಾನವನ್ನ ಬೆಳೆಸ್ಕೊಡ್ತಕ್ಕಂಥದ್ದು, ನಿರ್ದಿಷ್ಟವಾಗಿ ಬದುಕ್ತಕ್ಕಂಥದ್ದು ನಮಗೆ ಕಲಿಸಿಕೊಡುತ್ತದೆ ಉದಾತ್ತತೆಯ, ಅದೇ ಇತಿಹಾಸ. ಅದ್ರ ಜೊತೆಗೆ ಸಮಾನತೆಯನ್ನ ಕಲಿಸಿಕೊಡ್ತದೆ. ಎಲ್ಲಾ ಜೀವಿಗಳು ಸಮಾನರು ಈ ಜಗತ್ತಿನಲ್ಲಿ, ಯಾರೂ ಮೇಲಲ್ಲ ಯಾರೂ ಕೀಳಲ್ಲ. ಆ ಸಮಾನತೆಯ ತತ್ವದ ಅಡಿ ಎದುರೊಳಗಡೆ ಬರ್ತದೆ ಅಂತಂದ್ರೆ ಉದಾತ್ತ ದೇಹದಲ್ಲಿ, ಅದು ಇತಿಹಾಸದಲ್ಲಿ ಮಾತ್ರ. ಹಾಗೆ ಇಡೀ ಜಗತ್ತನ್ನ ಸಹೋದರತ್ವ ಮನೋಭಾವನೆಯಿಂದ ನೋಡ್ಕೊಳ್ತಕ್ಕಂತಹ ನೆಲೆಗಟ್ಟು ಎದರಲ್ಲಿದೆ ಅಂತಂದ್ರೆ ಇತಿಹಾಸದಲ್ಲಿದೆ. ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲಾ ಕಲ್ಪನೆಗಳು ಒಟ್ಟಿಗೆಯಾಗಿ ಮಿಂಗಲ್ ಆಗ್ತಿರ್ತಕ್ಕಂಥದ್ದು, ಕ್ರೋಢೀಕರಣಗೊಳ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಇತಿಹಾಸದಲ್ಲಿ ಈ ಸಹೋದರತ್ವದ ಮನೋಭಾವನೆ ಬೆಳೆಯಿತು ಅಂತಂದ್ರೆ ಉದಾತ್ತವಾಗಿರ್ತಕ್ಕಂಥ ಧ್ಯೇಯ ನಮ್ಮಲ್ಲಿದೆ ಅನ್ನುವ ಕಲ್ಪನೆ ಬೆಳೀತದೆ. ನಮ್ಮ ದೃಷ್ಟಿಕೋನಗಳು ವಿಭಿನ್ನವಾದಾಗ ಮಾತ್ರ ಏನಾಗ್ತವೆ ಅಂತಂದ್ರೆ ವಿಕಾರತ್ವದ ಕಡೆ ನಾವು ಹೋಗ್ತೀವಿ. ನಮ್ಮ ದೃಷ್ಟಿಕೋನಗಳು ಒಳ್ಳೇದಾಗಿದ್ದು ಅಂತಂದ್ರೆ ನಮ್ಮ ನಾಲಿಗೆಯು ಕೂಡ ಒಳ್ಳೇದನ್ನೇ ಮಾತಾಡ್ತದೆ, ನಮ್ಮ ಬುದ್ಧಿಯು ಕೂಡ ಒಳ್ಳೇದನ್ನೇ ಹೇಳ್ತದೆ, ನಮ್ಮ ಕೈಗಳು ಕೂಡ ಒಳ್ಳೇದನ್ನೇ ಮಾಡ್ತವೆ. ಹಾಗೆ ಈ ಸಹೋದರತ್ವದ ಮನೋಭಾವನೆಯನ್ನ ಇತಿಹಾಸ ಏನ್ ಮಾಡ್ತದೆ ಅಂತಂದ್ರೆ ಬೆಳೆಸ್ತದೆ. ಅದ್ರ ಜೊತೆಗೆ ಸತ್ಯವಂತಿಕೆಯನ್ನ ರೂಢಿಸುವಂತೆ ನಮಗೆ ಕಲಿಸಿಕೊಡ್ತದೆ. ಅದ್ರ ಜೊತೆಗೆ ಒಳ್ಳೆಯ ನೀತಿ ಮಾರ್ಗವನ್ನ ನಮಗೆ ಕಲಿಸಿಕೊಡ್ತದೆ. ಇದರ ಜೊತೆಗೆ ಅಹಿಂಸೆಯನ್ನ, ಇದು ಬಹಳಷ್ಟು ಮಹತ್ವಪೂರ್ಣವಾಗಿರತಕ್ಕಂಥದ್ದು. ಅಹಿಂಸೆಯ ಬಗ್ಗೆ ಈ ಮಹಾವೀರರು ಆ ಜೈನ ಸಂಪ್ರದಾಯದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಅಹಿಂಸೆಗೆ ಹೆಚ್ಚಿನ ಪ್ರಮಾಣದ ಮಹತ್ವವನ್ನು ಏನ್ ಮಾಡ್ತಾರೆ ಅಂತಂದ್ರೆ ಕೊಡ್ತಾರೆ. ಅಷ್ಟು ಮಾನವನ ಜೀವನವನ್ನ ಮೌಲ್ಯೀಕರಣಗೊಳಿಸತಕ್ಕಂತ ಅಂಶ ಎದರಲ್ಲಿ ಇದೆ ಅಂತಂದ್ರೆ ಅಹಿಂಸೆಯಲ್ಲಿ ಇದೆ. ಇದ್ರ ಜೊತೆಗೆ ಅನ್ಯರ ಸೇವೆ, ಇದನ್ನೇ ಯೇಸು ಏನ್ ಮಾಡ್ತಾರೆ ಅಂತಂದ್ರೆ ಹೇಳ್ತಾರೆ, ದೀನ ದಲಿತರ ಬಡವರ ನಿರ್ಗತಿಕರ ಅನ್ಯರ ಸೇವೆಯನ್ನ ಮಾಡುವುದೇ ದೇವರ ಸೇವೆ. ಯಾವುದೋ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸೇವೆ ಮಾಡುವುದಕ್ಕಿಂತಲೂ ನಿಮ್ಮ ತಂದೆ ತಾಯಿಗಳ ಸೇವೆ, ನಿಮ್ಮ ಗುರು ಹಿರಿಯರ ಸೇವೆ, ದೀನ ದಲಿತರ ಸೇವೆ, ನಿರ್ಗತಿಕರ ಸೇವೆ, ಅನಾಥರ ಸೇವೆ, ಬಡವರ ಸೇವೆ, ಈ ಎಲ್ಲ ಸೇವೆಗಳನ್ನು ಮಾಡಿದರೆ ದೇವರ ಸೇವೆ ಮಾಡಿದಂತೆ. ಅದನ್ನು ಕಲಿಸಿಕೊಡುವುದೇ ಇತಿಹಾಸ. ಅನ್ಯರ ಸೇವೆ ಬಹಳಷ್ಟು ಮಹತ್ವಪೂರ್ಣವಾಗಿರತಕ್ಕಂಥ ಅಂಶವನ್ನು ಇಲ್ಲಿ ಕಾಣ್ತೀವಿ. ಇದ್ರ ಜೊತೆಗೆ ಪ್ರೀತಿ ಮತ್ತು ವಾತ್ಸಲ್ಯದ ಮನೋಭಾವನೆಗಳನ್ನ ಬೆಳೆಸ್ತಕ್ಕಂಥ ವ್ಯವಸ್ಥೆ ಎದರಲ್ಲಿದೆ ಅಂತಂದ್ರೆ ಈ ಇತಿಹಾಸದಲ್ಲಿದೆ. ಹಾಗಾಗಿ ಇದು ಮಹತ್ವದ್ದಾಗಿದೆ. ಇತಿಹಾಸ ಉದಾತ್ತ ಧ್ಯೇಯಗಳನ್ನು ಬೆಳೆಸುತ್ತದೆ. ಆಗ್ನೇ ಅಂಶ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ನಾಲ್ಕು ಲೈನ್ ಅದರ ವಿವರಣೆಯನ್ನು ಬರೀ.
ಅಂಕಗಳ ಆಧಾರದ ಮೇಲೆ ನಿಮ್ಮ ಉತ್ತರ ಹೆಚ್ಚು ಆಗಬೇಕು ಕಡಿಮೆನೂ ಆಗಬೇಕು. 10 ಅಂಕದ ಪ್ರಶ್ನೆಗಳನ್ನು 5 ಅಂಕದಲ್ಲಿ ಕೇಳಿದಾಗ ಆ ಉತ್ತರವನ್ನು ಕುಗ್ಗಿಸುವ ಕೆಪಾಸಿಟಿ ನಿಮಗೆ ಬೇಕು. 5 ಅಂಕದ ಪ್ರಶ್ನೆಗಳನ್ನು ಒಮ್ಮೆ 10 ಅಂಕದಲ್ಲಿ ಕೇಳಿದಾಗ ಆ ಉತ್ತರವನ್ನು ಹಿಗ್ಗಿಸುವ ಶಕ್ತಿಯೂ ಕೂಡ ನಿಮ್ಮಲ್ಲಿ ಬೇಕು. ಹಾಗಾಗಿ ಈ ಪಾಯಿಂಟ್ಸ್ ಗಳನ್ನು ನಿರ್ದಿಷ್ಟವಾಗಿ ನೀವು ತಿಳ್ಕೊಂಡ್ರಿ ಅಂತಂದ್ರೆ ಅದರ ಮೇಲೆ 4 ಲೈನ್ ಬರಲಿಕ್ಕೆ ಬರ್ತದೆ, 10 ಲೈನ್ ಕೂಡ ಬರಲಿಕ್ಕೆ ನಿಮಗೆ ಬರ್ತದೆ. ಇತಿಹಾಸ ಉದಾಹರಣೆಗಳನ್ನ ಬೆಳೆಸುತ್ತದೆ. ಆದರೆ ಆನಂತರ ಎರಡನೇದು, ಇತಿಹಾಸ ನಮ್ಮ ದೃಷ್ಟಿಕೋನವನ್ನ ಏನ್ ಮಾಡ್ತದೆ ಅಂತಂದ್ರೆ ವಿಸ್ತರಿಸುತ್ತದೆ. ಏನಿದು ದೃಷ್ಟಿ ಅಂತಂದ್ರೆ ನಿರ್ದಿಷ್ಟವಾಗಿರ್ತಕ್ಕಂಥ ಸೀಮೆ ಅಂತ. ಕಣ್ಣಿಗೆ ಕಾಣುವುದೆಲ್ಲವೂ ಕೂಡ ನೈಜತೆಯಿಂದ ಕೂಡಿರುವುದಿಲ್ಲ ಅಂತ ಹೇಳಿ ಒಂದು ಕಡೆ ಹೇಳ್ತಾರೆ. ನಮ್ಮ ಭಾವನೆ ಹೇಗಿದೆಯೋ ಹಾಗೆ ನಮ್ಮ ದೃಷ್ಟಿಕೋನಗಳು ಕೂಡ ಬದಲಾಗ್ತವೆ. ಹೇಗೆ ಸಾಧ್ಯ? ಸಾಮಾನ್ಯವಾಗಿ ಒಂದು ಮಗುವನ್ನು ತೆಗೆದುಕೊಂಡ್ರೆ ಮಗು ತಾಯಿಯ ಕಂಕುಳಲ್ಲೇ ಕುತ್ಕೊಂಡಾಗ ಆ ತಾಯಿಯ ಆಕಾಶದ ಕಡೆ ಕೈ ಮಾಡಿ ಆ ಮಗುವಿಗೆ ಆ ಚಂದ್ರಮನನ್ನ ತೋರಿಸ್ತಿರ್ತಾಳೆ. ಆವಾಗ ಮಗುವಿಗೆ ಆಕಾಶದಲ್ಲಿರುವ ಚಂದ್ರಮ ಹೇಗೆ ಕಾಣಿಸ್ತಾನೆ ಅಂತಂದ್ರೆ ಬಾಂಧವದ ಚೆಂಡಿನಂತೆ. ಒಬ್ಬ ಕವಿ ಕಲ್ಪನೆ ಒಳಗಡೆ ಬರೀತಾನೆ ದೃಷ್ಟಿಕೋನ ಹೇಗಿರ್ತದೆ ಅನ್ನೋದಕ್ಕೆ, ಮಗುವಿಗೆ ಆಕಾಶದಲ್ಲಿರುವ ಚಂದ್ರಮ ಬಾಂಧವದ ಚೆಂಡಿನಂತೆ, ಕವಿಗೆ ತನ್ನ ಹೆಂಡತಿಯ ಮುಖದಂತೆ ಮೋರೆಯಂತೆ, ವಿಜ್ಞಾನಿಗೆ ಬರೀ ಕಲ್ಲು ಗುಂಡಿನಂತೆ. ಕಣ್ಣುಗಳು ಒಂದೇ ಆಗಿದ್ರು ಕೂಡ ದೃಷ್ಟಿಕೋನಗಳು ವಿಭಿನ್ನವಾದಾಗ ಮುಂದಿರ್ತಕ್ಕಂಥ ವಸ್ತು ಕೂಡ ವಿಭಿನ್ನವಾಗಿ ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ. ಮಗುವಿಗೆ ಬಂಗಾಳದ ಚಂಡ ಆದ್ರೆ, ಕವಿಗೆ ಹೆಂಡತಿಯ ಮೋರೆ ಆದ್ರೆ, ವಿಜ್ಞಾನಿಗೆ ಬರೀ ಕಲ್ಲು ಗುಂಡುಗಳು. ಯಾಕೆ ಹಾಗೆ ಕಾಣ್ತವೆ ಅಂತಂದ್ರೆ ಅವರ ದೃಷ್ಟಿಕೋನಗಳು ವಿಭಿನ್ನ. ಮಗು ಚೆಂಡಿನ ಆಕಾರದಲ್ಲಿ ಆ ಮಗು ಆ ಚೆಂಡಿನ ಭಾವನೆಯಲ್ಲಿ ಅದನ್ನು ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಕವಿ ತನ್ನ ಹೆಂಡತಿಯ ಮುಖವನ್ನು ಕಲ್ಪಿಸಿಕೊಂಡು ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ, ವಿಜ್ಞಾನಿ ಅದರಲ್ಲಿ ಹೆಕ್ಕಿ ತೆಗಿಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಸತ್ಯ ಸತ್ಯತೆಯ ಅಂಶವನ್ನು ತಿಳಿದುಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಗೆ ಇತಿಹಾಸದ ಜ್ಞಾನ ಇದ್ದವರು ತಮ್ಮ ದೃಷ್ಟಿಕೋನವನ್ನ ವಿಸ್ತರಿಸ್ತಾರೆ ಅಂತ. ವಿಶಾಲವಾಗಿರ್ತಕ್ಕಂಥ ದೃಷ್ಟಿಕೋನ, ಸಂಕುಚಿತವಾದಂತಹ ದೃಷ್ಟಿಕೋನ ಅವರಲ್ಲಿ ಇರುವುದಿಲ್ಲ. ವಿವಿಧ ದೇಶಗಳ ನಾವೇನ್ ಕಾಣ್ತೀವಿ ಅಂತಂದ್ರೆ ಸಂಪ್ರದಾಯಗಳನ್ನು ಕಾಣ್ತೀವಿ, ಸಂಸ್ಕೃತಿಯನ್ನು ಕಾಣ್ತೀವಿ, ವೇಷಭೂಷಣಗಳನ್ನು ಕಾಣ್ತೀವಿ, ಆಹಾರ ಪದ್ಧತಿಯನ್ನು ಕಾಣ್ತೀವಿ, ಭಾಷೆಗಳನ್ನು ಕಾಣ್ತೀವಿ. ಜಗತ್ತಿನಲ್ಲಿ ಹಲವಾರು ದೇಶಗಳು, ಹಲವಾರು ಸಂಪ್ರದಾಯಗಳು, ಹಲವಾರು ಭಾಷೆಗಳು, ಹಲವಾರು ಆಚಾರ ವಿಚಾರಗಳನ್ನು ನಾವು ಕಾಣುತ್ತೇವೆ. ಆ ಸಂಸ್ಕೃತಿಗಳ ಬಗ್ಗೆ ಜ್ಞಾನ ನಮಗೆ ಬರಬೇಕಾಗಿತ್ತು ಅಂತಂದ್ರ ವಿದೇಶಗಳ ಸಂಸ್ಕೃತಿಯ ಬಗ್ಗೆ, ವಿದೇಶಗಳ ಭಾಷೆಯ ಬಗ್ಗೆ, ವಿದೇಶಗಳ ಆಚಾರದ ಬಗ್ಗೆ, ವಿಚಾರದ ಬಗ್ಗೆ ನಮಗೆ ಜ್ಞಾನ ಬರಬೇಕಾಗಿತ್ತು ಅಂತಂದ್ರ ನಮ್ಮ ದೃಷ್ಟಿಕೋನ ವಿಶಾಲವಾಗಿರಬೇಕು. ಅಂದರೆ ಆ ದೇಶದ ಸಂಸ್ಕೃತಿಯನ್ನ ಸ್ವೀಕರಿಸುವ ಮನೋಭಾವನೆ ನಮ್ಮಲ್ಲಿ ಇರದೆ ಹೋದ್ರೂ ಸಹ ಅದರಲ್ಲಿ ಏನಿದೆ ಎಂದು ಅರಿತುಕೊಳ್ಳುವ ಅಭಿಪ್ರಾಯ ನಮಗೆ ಬೇಕು. ಅದು ಬೇಡ ಅನ್ನುವ, ಅದನ್ನು ತಿರಸ್ಕಾರ ಮಾಡುವ ಮನೋಭಾವನೆ ನಮ್ಮಲ್ಲಿರಬಾರದು. ಅದನ್ನ ಓದುವ ಅಭಿರುಚಿ, ತಿಳಿದುಕೊಳ್ಳುವ ಅಭಿರುಚಿ ನೀವು ರೂಢಿಸಿಕೊಳ್ಳ್ರಿ ಬಿಡ್ರಿ ನೆಕ್ಸ್ಟ್. ಆದರೆ ಅದರಲ್ಲಿ ಏನಿದೆ, ಸತ್ಯದ ಅಂಶ ಎಷ್ಟಿದೆ, ಅದು ಸರಿಯೋ ತಪ್ಪು, ಸಂಸ್ಕೃತಿ ಒಳ್ಳೇದೋ ಕೆಟ್ಟದ್ದು, ಅವರ ಸಂಪ್ರದಾಯ ಒಳ್ಳೇದೋ ಕೆಟ್ಟದ್ದು ತಿಳಿದುಕೊಳ್ಳಬೇಕಾಗಿತ್ತು ಅಂತಂದ್ರ ನಮ್ಮ ದೃಷ್ಟಿಕೋನ ವಿಶಾಲವಾಗಿರಬೇಕು. ಅವರ ಸಂಸ್ಕೃತಿಯನ್ನ ಅಧ್ಯಯನ ಮಾಡುವುದು ಎದರಲ್ಲಿ ಅಂತಂದ್ರ ಈ ಇತಿಹಾಸದಲ್ಲಿ. ಆ ಕಾರಣಕ್ಕಾಗಿ ಎರಡನೇ ಅಂಶ, ನಮ್ಮ ದೃಷ್ಟಿಕೋನವನ್ನ ಇತಿಹಾಸ ಏನ್ ಮಾಡುತ್ತದೆ ಅಂತಂದ್ರ ವಿಸ್ತರಿಸ್ತದೆ. ಅಷ್ಟೇ ಅಲ್ಲದೆ ಅವರ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ, ಅವರ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಅಂಶಗಳು ಏನಾಗ್ತವೆ ಅಂತಂದ್ರೆ ನಮಗ ಇತಿಹಾಸದ ಮೂಲಕವಾಗಿ ಗೊತ್ತಾಗ್ಲಿಕ್ಕೆ ಸಾಧ್ಯವಿದೆ. ಒಂದು ವೇಳೆ ನಮ್ಮ ದೃಷ್ಟಿಕೋನ ಸಂಕುಚಿತವಾಗಿತ್ತು ಅಂತಂದ್ರೆ ನಾವು ಇನ್ನೊಂದು ಸಮಾಜದ ಬಗ್ಗೆ ಆಗ್ಲಿ, ಇನ್ನೊಂದು ದೇಶದ ಬಗ್ಗೆ ಆಗ್ಲಿ ತಿಳಿದುಕೊಳ್ಳಿಕ್ಕೆ ಏನಾಗೋದಿಲ್ಲ ಅಂತಂದ್ರೆ ಸಾಧ್ಯ ಆಗೋದಿಲ್ಲ ಅನ್ನೋದು. ಹಾಗಾಗಿ ಇಲ್ಲಿ ಏನ್ ಕಾಣ್ತೀವಿ ಅಂತಂದ್ರೆ ಇತಿಹಾಸ
ಬಯಸ್ತದೆ. ವಿಶ್ವದ ಶಾಂತಿ ಅಂತಂದ್ರೆ ಜಗತ್ತಿನ ಶಾಂತಿಯನ್ನು. ಈಗಾಗಲೇ ಎರಡು ಮಾರ್ಗಗಳನ್ನು ನಾವು ಕಾಣಿದ್ದೇವೆ. 1914ರಿಂದ 18ರವರೆಗೆ ಮೊದಲೇ ಮಹಾಯುದ್ಧ, ಅನಂತರ 1945ರ ಅವಧಿಯಲ್ಲಿ ಕೊನೆಗೊಂಡಿರತಕ್ಕಂತ ಎರಡನೇ ಮಹಾಯುದ್ಧ. ಈ ಎರಡೂ ಮಹಾಯುದ್ಧಗಳಲ್ಲಿ ಜಗತ್ತು ಸಾಕಷ್ಟು ನಷ್ಟವನ್ನು ಅನುಭವಿಸಿದೆ. ಗೆದ್ದಂತ ರಾಷ್ಟ್ರಗಳೂ ಸಹ ಮತ್ತು ಸೋತಂತ ರಾಷ್ಟ್ರಗಳೂ ಸಹ. ಹಾಗಾಗಿ ಮೂರನೇ ಮಹಾಯುದ್ಧ ಯಾವ ರಾಷ್ಟ್ರವೂ ಬಯಸ್ತಾ ಇಲ್ಲ. ಆದರೂ ಸಹ ಹಲವಾರು ರಾಷ್ಟ್ರಗಳು ಮೂರನೇ ಮಹಾಯುದ್ಧದ ಕಡೆ ಹೆಜ್ಜೆ ನೀಡುತ್ತಾ ಇವೆ. ನಾನೇ ಪ್ರಬಲನಾಗಬೇಕು ಅನ್ನುವ ದುರಾಲೋಚನೆ, ದುರಹಂಕಾರ, ಅತಿಯಾದ ಆತ್ಮವಿಶ್ವಾಸ, ಅತಿಯಾದ ರಾಷ್ಟ್ರೀಯತೆ ಅವರನ್ನ ಮೂರನೇ ಮಹಾಯುದ್ಧದ ಕಡೆ ಹೆಜ್ಜೆ ಹಾಕುವಂತೆ ಮಾಡುತ್ತಿವೆ. ಅದು ಯಾರಿಗೂ ಸರಿಯಾದದಲ್ಲ. ಸರಿ, ಆದರೆ ಅನಿವಾರ್ಯತೆ ಉಂಟಾದಾಗ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಬೇಕಾದಂತಹ ಅನಿವಾರ್ಯತೆ ನಮಗೆ ಬೇಕಾಗಿದೆ. ಹಾಗಾಗಿ ನಾವು ದಕ್ಷಿಣ ಕೊರಿಯಾದ ರೀತಿಯನ್ನ ನಾವು ಒಪ್ಪೋದಿಲ್ಲ. ಹಾಗೆ ಚೀನಾದ ಹಲವಾರು ನಿಯಮಗಳನ್ನು ನಾವು ಒಪ್ಪೋದಿಲ್ಲ. ಪಾಕಿಸ್ತಾನದ ಹಲವಾರು ನಿಯಮಗಳನ್ನು ನಾವು ಒಪ್ಪೋದಿಲ್ಲ. ಅವೆಲ್ಲ ವಿಶ್ವ ಶಾಂತಿಗೆ ಭಂಗವನ್ನು ತರತಕ್ಕಂತಹ ಅಂಶಗಳು. ಆದರೆ ಸರಿಯಾಗಿ ಇತಿಹಾಸವನ್ನು ಯಾರು ಅಧ್ಯಯನ ಮಾಡಿದ್ದಾರೋ ಅವರು ಯುದ್ಧದ ಗೋಜಿಗೆ ಹೋಗೋದಿಲ್ಲ. ಯುದ್ಧದ ಅನಿವಾರ್ಯತೆ ಅವರಿಗಿಲ್ಲ. ಎಂತ ಸಮಸ್ಯೆಗಳಿದ್ದರೂ ಸಹ ಅವುಗಳನ್ನು ಮಾತುಕತೆಯ ಮೂಲಕವಾಗಿಯೇ, ಚರ್ಚೆಯ ಮೂಲಕವಾಗಿಯೇ ಅವುಗಳನ್ನ ಬಗೆಹರಿಸಿಕೊಳ್ಳುವ ವ್ಯವಸ್ಥೆಯನ್ನೇ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಕಾಣ್ತೀವಿ. ಹಾಗಾಗಿ ವಿಶ್ವದ ಶಾಂತಿ ಆಗ್ಬೇಕಾಗಿತ್ತು ಅಂತಂದ್ರ ವಿಜ್ಞಾನದ ಬಗ್ಗೆ, ತಂತ್ರಜ್ಞಾನದ ಬಗ್ಗೆ ಮತ್ತು ಇನ್ನಿತರ ಆಲೋಚನೆಗಳ ಬಗ್ಗೆ ನಮಗೆ ಒಳ್ಳೆಯ ಅಭಿಪ್ರಾಯ ಬೇಕು. ಆಧುನಿಕ ಯುಗದಲ್ಲಿ ವಿಜ್ಞಾನ ಅತ್ಯಂತ ವೇಗವಾಗಿ ಬೆಳೆಯುತ್ತಲಿದೆ, ತಂತ್ರಜ್ಞಾನ ಅತ್ಯಂತ ವೇಗವಾಗಿ ಬೆಳೆಯುತ್ತಲಿದೆ. ಆ ವಿಜ್ಞಾನ ತಂತ್ರಜ್ಞಾನದ ಪ್ರತಿಫಲವಾಗಿ ಜಗತ್ತು ಬಹಳಷ್ಟು ಸಣ್ಣದಾಗಿದೆ, ಬಹಳಷ್ಟು ಸಣ್ಣ ಪ್ರಮಾಣದಲ್ಲಿ. ಕೆಲವೇ ಗಂಟೆಗಳಲ್ಲಿ ನಾವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಪ್ರಯಾಣವನ್ನು ನಡೆಸುತ್ತೇವೆ. ಕೆಲವೇ ಕ್ಷಣಗಳಲ್ಲಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸಂಪರ್ಕವನ್ನು ಸಾಧಿಸುತ್ತಲಿದ್ದೇವೆ. ಹೀಗಾಗಿ ಜಗತ್ತು ಎಲ್ಲರ ಕಣ್ಣಿನಲ್ಲಿ, ಎಲ್ಲರ ದೃಷ್ಟಿಕೋನಗಳಲ್ಲಿ ಚಿಕ್ಕದಾಗಿದೆ, ತಂತ್ರಜ್ಞಾನದಿಂದಾಗಿ ಮತ್ತು ವಿಜ್ಞಾನದಿಂದಾಗಿ. ಈ ತಂತ್ರಜ್ಞಾನ ವಿಜ್ಞಾನ ಇದು ವಿಶ್ವವೇ ಒಂದು ಗ್ರಾಮವನ್ನಾಗಿ ಮಾಡಿ ಪರಿವರ್ತನೆಗೊಳಿಸಿದೆ. ಅವೆರಡರ ಪ್ರತಿಫಲವಾಗಿ ವಿಶ್ವವೇ ಏನಾಗಿದೆ ಅಂತಂದ್ರೆ ಒಂದು ಗ್ರಾಮವಾಗಿ ಪರಿಣಮಿಸಿದೆ. ಹಾಗಾಗಿ ಇಲ್ಲಿ ಏನ್ ಕಾಣ್ತೀವಿ ಅಂತಂದ್ರೆ ನಾವು ಒಂದು ರಾಷ್ಟ್ರ ಸ್ವತಂತ್ರವಾಗಿ ಇಂದಿನ ದಿನಮಾನದಲ್ಲಿ ಬದುಕಲಿಕ್ಕಾಗುವುದಿಲ್ಲ. ಒಂದು ರಾಷ್ಟ್ರ ಸ್ವತಂತ್ರವಾಗಿ ಬದುಕಲಿಕ್ಕಾಗಲಿಲ್ಲ. ಎಷ್ಟೇ ಪರಿಪೂರ್ಣವಾದಂತಹ ಸಾಧನೆಯನ್ನ ಆ ದೇಶ ಸಾಧಿಸಿದ್ರೂ ಕೂಡ ಅದು ಇನ್ನೊಂದು ರಾಷ್ಟ್ರದ ಮೇಲೆ ಅವಲಂಬನೆಯಾಗಲೇಬೇಕು. ಜಗತ್ತಿನ ಬದುಕೇ ಆಗಿದೆ. ಹಾಗಾಗಿ ಅಮೆರಿಕ ಜಗತ್ತಿನಲ್ಲಿ ಶಕ್ತಿಶಾಲಿ ರಾಷ್ಟ್ರ ಅಂತಂದ್ರೆ ಹಾಗೆ ಭಾರತವೂ ಕೂಡ ಮುಂದುವರಿಯುತ್ತಿರುವ ರಾಷ್ಟ್ರ ಅಂತ ಹೇಳಿ ತಾನು ಪ್ರತಿಪಾದನೆ ಮಾಡಿದ್ರೆ ಒಂದನ್ನು ಒಂದು ಅವಲಂಬಿಸಲೇಬೇಕಾದಂತಹ ಅನಿವಾರ್ಯತೆ ಅಮೆರಿಕ ಭಾರತದ ಅನಿವಾರ್ಯತೆ ಇದೆ, ಭಾರತಕ್ಕ ಅಮೆರಿಕ ದೇಶದ ಅನಿವಾರ್ಯತೆ ಇದೆ. ಹಾಗೆ ಚೀನಾ, ನಾನು ಸಾಕಷ್ಟು ಪ್ರಬಲ ಅಂತಂದ್ರೂ ಕೂಡ ಚೀನಾ ದೇಶಕ್ಕೆ ಭಾರತದ ಅನಿವಾರ್ಯತೆ ಸಾಕಷ್ಟಿದೆ. ಅದು ಸ್ವತಂತ್ರವಾಗಿ ಬದುಕಲಿಕ್ಕಾಗುವುದಿಲ್ಲ. ಅದನ್ನು ತಿಳಿಸಿಕೊಡುವುದೇ ಇತಿಹಾಸ. ಒಂದು ರಾಷ್ಟ್ರ ಬೇರೊಂದು ರಾಷ್ಟ್ರದ ಮೇಲೆ ಅವಲಂಬನೆಯಾಗಲೇಬೇಕು. ಅವಲಂಬಿಸಿದಾಗ ಮಾತ್ರ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯತೆ. ಇದ್ರ ಜೊತೆಗೆ ವಿಶ್ವ ಶಾಂತಿಯಾಗಬೇಕಾಗಿತ್ತು ಅಂತಂದ್ರೆ ಮೊದಲಿಗೆ ಜಾತಿಯ ವ್ಯವಸ್ಥೆ ದೂರ ಆಗಬೇಕು. ಈ ಕಾಸ್ಟಿಸಮ್ ಏನ್ ಕಾಣ್ತೀವಿ ಅದು ಸಮಾಜದಿಂದ ದೂರ ಆಗಬೇಕು. 12ನೇ ಶತಮಾನದಲ್ಲಿ ಬಸವಣ್ಣವರೇ ಅದರ ವಿರುದ್ಧವಾಗಿ ಹೋರಾಡಿದ್ರು ಕೂಡ ಇಂದಿನ ತನಕನೂ ಕೂಡ ಅದು ಮುಂದುವರ್ಕೊಂಡು ಬರ್ತಾ ಇದೆ. ಇನ್ನೂ ಹಲವಾರು ದಿಟ್ಟ ನಿರ್ಧಾರಗಳನ್ನು ಕೈಗೊಳ್ಳುವ ಮೂಲಕವಾಗಿ ಜಾತಿ ವ್ಯವಸ್ಥೆಯನ್ನ ಈ ಇಡೀ ವಿಶ್ವದಿಂದಲೇ ತೆಗೆದುಹಾಕತಕ್ಕಂತ ವ್ಯವಸ್ಥೆ ಆಗಬೇಕು. ಇದ್ರ ಜೊತೆಗೆ ಮತ
ಇದರ ಜೊತೆಗೆ ಪಂದ ಇವು ಯಾವಾಗಲೂ ನಾವೇನ್ ಮಾಡಂಗಿಲ್ಲ ಅಂತಂದ್ರ ವಿಶ್ವ ಶಾಂತಿ ವ್ಯವಸ್ಥೆಯಲ್ಲಿ ಕಾಣಂಗಿಲ್ಲ. ಆದರೆ ವಿಶ್ವ ಶಾಂತಿಯಲ್ಲಿ ಇವೆಲ್ಲವೂ ಕೂಡ ಅಡಕಗೊಂಡಿವೆ. ಜಾತೀಯತೆ ಮತ ಪಂಥ ಇವುಗಳು ಇರದೇ ಹೋದಾಗ ಮಾತ್ರ ನಾವೇನ್ ಕಾಣ್ತೀವಿ ಅಂತಂದ್ರ ವಿಶ್ವದ ಶಾಂತಿಯನ್ನ ಕಾಣಲಿಕ್ಕೆ ಸಾಧ್ಯತೆ ಇಲ್ಲದಿದ್ರೆ ಇಲ್ಲ. ಸಮಾಜ ವಿಂಗಡಣೆ ಆಗುವುದೇ ಇವುಗಳಿಂದಾಗಿ, ದೇಶ ಒಡೆಯುವುದೇ ಇವುಗಳಿಂದಾಗಿ. ಒಂದು ರಾಷ್ಟ್ರದಲ್ಲಿ ಒಂದು ದೇಶದ ಜನ ಮಾತ್ರ, ಒಂದು ಪಂಗಡದ ಜನ ಮಾತ್ರ, ಒಂದು ಧರ್ಮದ ಜನ ಮಾತ್ರ ಇದ್ದರೆ ಅದು ಒಂದು ಪಂಥವಾಗಿ, ಅದು ತನ್ನದೇ ಆದ ಪ್ರಾಬಲ್ಯತೆಯನ್ನ ಇನ್ನೊಂದು ರಾಷ್ಟ್ರದ ಮೇಲೆ ಹೇರ್ಲಿಕ್ಕೆ ಹೋದಾಗ ಸಹಜವಾಗಿ ಅಸಮಾನತೆ ಎಂಬುದು ಕಾಣಿಸಿಕೊಳ್ತಾ ಇರತಕ್ಕಂಥದ್ದನ್ನು ನಾವು ಕಾಣುತ್ತೇವೆ. ಆದರೆ ವಿಶ್ವ ಶಾಂತಿಯನ್ನ ಇದು ಏನ್ ಮಾಡುತ್ತದೆ ಅಂತಂದ್ರ ಬೆಳೆಸ್ತದೆ. ಇದರ ಜೊತೆಗೆ ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಇತಿಹಾಸ ವೃತ್ತಿಪರ ಉಪಯೋಗಗಳನ್ನು ಹೊಂದಿದೆ. ಇತಿಹಾಸ ವೃತ್ತಿಪರ ಉಪಯೋಗ, ನಾವು ಯಾವುದೇ ಒಂದು ಉದ್ಯೋಗ ಮಾಡಬೇಕಾಗಿತ್ತು ಅಂತಂದ್ರೆ ನಮಗೆ ಇತಿಹಾಸದ ಜ್ಞಾನ ಕಡ್ಡಾಯವಾಗಿ ಬೇಕೇ ಬೇಕು. ಹಾಗಿದ್ದಾಗ ಮಾತ್ರ, ಇತಿಹಾಸದ ಜ್ಞಾನ ಇದ್ದಾಗ ಮಾತ್ರ ನಾವು ಪರಿಪೂರ್ಣವಾಗಿ ಒಂದು ಉದ್ಯೋಗದಲ್ಲಿ ತೊಡಗಿಕೊಳ್ಳಿಕ್ ಸಾಧ್ಯತೆ. ಮುಖ್ಯವಾಗಿ IAS IPS IFS KAS ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಿನ ಪ್ರಮಾಣದ ಪ್ರಶ್ನೆಗಳು ಎದುರ ಮೇಲೆ ಅಂತಂದ್ರ ಈ ಇತಿಹಾಸದ ಮೇಲೆಯೇ. ಹಾಗಾಗಿ ನಮಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಗೆ, ನಮ್ಮಂತಹ ಎಷ್ಟೋ ಪ್ರಾಧ್ಯಾಪಕರಿಗೆ, ವಕೀಲರಿಗೆ, ಪತ್ರಕರ್ತರಿಗೆ, ಆಡಳಿತಗಾರರಿಗೆ, ರಾಜಕೀಯ ನೀತಿ ನಿಪುಣರಿಗೆ ಎಲ್ಲರಿಗೂ ಸಹ ಏನ್ ಬೇಕು ಅಂತಂದ್ರೆ ಇತಿಹಾಸದ ಅವಶ್ಯಕತೆ ಇದೆ. ಇತಿಹಾಸದ ಜ್ಞಾನ ಬೇಕು. ಇತಿಹಾಸದ ಜ್ಞಾನ ಇಲ್ಲದೆ ಹೋಯಿತು ಅಂತಂದ್ರೆ ಆ ಮನುಷ್ಯ ಯಾವುದೇ ಉದ್ಯೋಗ ಮಾಡಲಿಕ್ಕೆ ಆಗಂಗಿಲ್ಲ. ರಾಜಕೀಯ ಮಾಡಬೇಕಾದ್ರೂ ಬೇಕು, ಪತ್ರಕರ್ತನಾಗಬೇಕಾದ್ರೂ ಬೇಕು, ವಕೀಲನಾಗಬೇಕಾದ್ರೂ ಬೇಕು, ಪ್ರಾಧ್ಯಾಪಕನಾಗಬೇಕಾದ್ರೂ ಬೇಕು, ಉನ್ನತವಾದಂತಹ ಹುದ್ದೆಗಳನ್ನು ಅಲಂಕರಿಸಬೇಕಾದ್ರೂ ಕೂಡ ಇತಿಹಾಸದ ಜ್ಞಾನ ಬಹಳಷ್ಟು ಅವಶ್ಯಕವಾಗಿದೆ. ಹಾಗಾಗಿಯೇ ಹೊಸವೊಂದರ ಕಲೆಯನ್ನ, ಹೊಸವೊಂದರ ವ್ಯವಸ್ಥೆಯನ್ನ ರೂಢಿಸಿಕೊಳ್ಬೇಕಾದ್ರೂ ಕೂಡ ಇತಿಹಾಸ ಎಲ್ಲಾ ಕ್ಷೇತ್ರಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಪ್ರಭಾವವನ್ನು ಬೀರಿದೆ. ಹಾಗಾಗಿ ಇತಿಹಾಸದ ಮಹತ್ವ ಬಹಳಷ್ಟಾಗಿದೆ. ಎಲ್ಲಾ ಇಲಾಖೆಗಳ ಜ್ಞಾನವೂ ಕೂಡ ಎದರಲ್ಲಿ ಇದೆ ಅಂತಂದ್ರೆ ಇತಿಹಾಸದಲ್ಲಿನೇ. ಇದು ವೃತ್ತಿಪರ ಉಪಯೋಗವಾಗಿದೆ. ಲಾಸ್ಟ್ನೇದು ಇತಿಹಾಸ ಪೂರ್ವಾಗ್ರಹಗಳನ್ನು ಹೋಗಲಾಡಿಸುತ್ತದೆ. ಏನಿದು ಪೂರ್ವಾಗ್ರಹ? ಜಾತಿಯ ಬಗ್ಗೆ ಇರ್ತಕ್ಕಂಥ ತಪ್ಪು ಕಲ್ಪನೆ, ಆ ಪಂಥದ ಬಗ್ಗೆ ಇರ್ತಕ್ಕಂಥ ತಪ್ಪು ಕಲ್ಪನೆ, ಒಂದು ಪಂಗಡದ ಬಗ್ಗೆ, ಒಬ್ಬ ವ್ಯಕ್ತಿಯ ಬಗ್ಗೆ ಇರ್ತಕ್ಕಂಥ ತಪ್ಪು ಕಲ್ಪನೆ. ಅಂಬೇಡ್ಕರ್ ಅಂತಂದ್ರೆ ಹಿಂದುಳಿದ ವರ್ಗದವ ವ್ಯಕ್ತಿ, ಅವನನ್ನ ಅವನ ವ್ಯವಸ್ಥೆಯನ್ನ ನಾವು ಅಧ್ಯಯನ ಮಾಡಲಾರ್ದನೆ ಅಂಬೇಡ್ಕರ್ ಬಗ್ಗೆ ಪೂರ್ಣವಾಗಿ ಹೀಯಾಡಿಸ್ತಕ್ಕಂಥ. ಗಾಂಧಿಯ ಬಗ್ಗೆ ಪೂರ್ವಾಲೋಚನೆ ಇಲ್ಲದೆ, ಪೂರ್ಣ ಪ್ರಮಾಣ ಆ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳಾರ್ದನೆ ಹೀಯಾಡಿಸ್ತಕ್ಕಂಥದ್ದು, ಆ ವ್ಯಕ್ತಿತ್ವ ಹೋಗಲಾಡಿಸಬೇಕಾಗಿತ್ತು ಅಂತಂದ್ರೆ ಇತಿಹಾಸವನ್ನು ತಿಳಿದುಕೊಂಡವರು ಯಾರು ಮಹಾತ್ಮರನ್ನ ಯಾರು ಯಾರನ್ನ ಏನ್ ಮಾಡೋದಿಲ್ಲ ಅಂತಂದ್ರ ಕೆಳಮಟ್ಟದಲ್ಲಿ ಇಟ್ಟು ಕಾಣಂಗಿಲ್ಲ, ಅವರು ಮಾತನಾಡಂಗಿಲ್ಲ. ಇತಿಹಾಸವನ್ನ ಅಲ್ಪ ಪ್ರಮಾಣದಲ್ಲಿ ಯಾರು ತಿಳಿದುಕೊಂಡಿರ್ತಾರೋ ಅವರು ಮಾತ್ರ ಈ ಮಹಾನ್ ವ್ಯಕ್ತಿಗಳ ಬಗ್ಗೆ ಪೂರ್ವಾಗ್ರಹ ಕಲ್ಪಿತರಾಗಿ ಮಾತನಾಡಿಕೊಳ್ಳುವುದನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಣುತ್ತೀವಿ. ಹಾಗಾಗಿ ಇತಿಹಾಸ ಈ 10 ಅಂಶಗಳ ಮೂಲಕವಾಗಿ ಏನಾಗಿದೆ ಅಂತಂದ್ರೆ ಬಹಳಷ್ಟು ಮಹತ್ವಪೂರ್ಣವಾಗಿದೆ. ವಿದ್ಯಾರ್ಥಿಗಳೇ ಇನ್ನೊಂದು ತಿಳಿದುಕೊಳ್ಳಿ, 10 ಅಂಶಗಳು ನೆನಪಿಟ್ಟುಕೊಳ್ಳಿ. ಇತಿಹಾಸ ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ. ಇತಿಹಾಸ ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುತ್ತದೆ. ಇತಿಹಾಸ ಸ್ಫೂರ್ತಿಯ ಮೂಲವಾಗಿದೆ. ಇತಿಹಾಸ ದೇಶಾಭಿಮಾನವನ್ನು ಬೆಳೆಸುತ್ತದೆ. ಇತಿಹಾಸ ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆಯಾಗಿದೆ. ಇತಿಹಾಸ ಉದಾತ್ತ ಧ್ಯೇಯಗಳನ್ನು ಬೆಳೆಸುತ್ತದೆ. ಇತಿಹಾಸ ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ. ಇತಿಹಾಸ ವಿಶ್ವ ಶಾಂತಿಯನ್ನು ಬೆಳೆಸುತ್ತದೆ. ಇತಿಹಾಸ ವೃತ್ತಿಪರ ಉಪಯೋಗಗಳ ಮಹತ್ವದ ಕಾರ್ಯವನ್ನು ಮಾಡುತ್ತದೆ. ಹತ್ತನೇದು ಇತಿಹಾಸ ಪೂರ್ವಾಗ್ರಹಗಳನ್ನು ಹೋಗಲಾಡಿಸುತ್ತದೆ.
ಇಲ್ಲಿಗೆ ಈ ಇತಿಹಾಸ ಅಂದ್ರೆ ಪೀಠಿಕೆ ಅಂತಕಂತ ಪಾಠ ಮುಕ್ತಾಯಗೊಳ್ಳುತ್ತದೆ. ವಿದ್ಯಾರ್ಥಿಗಳೇ ಗಮನಿಸಿ, ಈ ಪಾಠದಲ್ಲಿ ಒಂದು ಅಂಕದ 12 ಪ್ರಶ್ನೆಗಳನ್ನು ನಾವು ಕಾಣುತ್ತೇವೆ. ಪಾಠದ ಕೊನೆಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ಅಂಕದ 12 ಪ್ರಶ್ನೆಗಳು, 2 ಅಂಕದ 4 ಪ್ರಶ್ನೆಗಳು, 5 ಅಂಕದ 2 ಪ್ರಶ್ನೆಗಳು. ಹಾಗಾದ್ರೆ ಒಟ್ಟು ಈ ಪ್ರಶ್ನೆಗಳ ಸಂಖ್ಯೆ 18. 18 ಪ್ರಶ್ನೆಗಳನ್ನ ಗಟ್ಟಿ ಮಾಡಿದ್ರೆ, 18 ಪ್ರಶ್ನೆಗಳನ್ನ ಪರ್ಫೆಕ್ಟ್ ಮಾಡಿದ್ರೆ ನಮಗೆ 7 ಅಂಕಗಳು ಖಂಡಿತವಾಗಿ ಈ ಪಾಠದ ಮೇಲೆ ಬರುತ್ತವೆ. ವಿದ್ಯಾರ್ಥಿಗಳೇ ಗಮನವಿಟ್ಟು ಕೇಳಿ, ಈ ಪಾಠದ ಮೌಲ್ಯ 7 ಅಂಕಗಳು. ಇತಿಹಾಸದ ಪ್ರಥಮ ಪಿಯುಸಿಯ ಮೊದಲನೇ ಪಾಠದ ಮೌಲ್ಯ 7 ಅಂಕಗಳು. ಅದರಲ್ಲಿ ಒಂದು ಅಂಕದ 2 ಪ್ರಶ್ನೆಗಳು, ಆ ನಂತರ 5 ಅಂಕದ 1 ಪ್ರಶ್ನೆ, ಒಟ್ಟು 3 ಪ್ರಶ್ನೆಗಳು. ಆ ಪಾಠದ ಮೇಲೆ ಅಂಕಗಳು ಎಷ್ಟು ಅಂತಂದ್ರೆ 7 ಅಂಕಗಳನ್ನ ಈ ಪಾಠದ ಮೇಲೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಣ್ತೀವಿ. 18 ಪ್ರಶ್ನೆಗಳು, 7 ಅಂಕಗಳು. ವಿದ್ಯಾರ್ಥಿಗಳು ಪರ್ಟಿಕ್ಯುಲರ್ ಆಗಿ ಇದನ್ನು ಗಮನಿಸ್ತಾ ಹೋಗಬೇಕು. ಅಂಕಗಳ ಆಧಾರದ ಮೇಲೆ ಪಾಠದ ಮೌಲ್ಯವನ್ನ ಪರಿಗಣನೆ ತೆಗೆದುಕೊಂಡು ಅದಕ್ಕೆ ನಾವು ಏನ್ ಮಾಡಬೇಕಾಗ್ತದೆ ಅಂತಂದ್ರೆ ಮಹತ್ವವನ್ನು ಕೊಡಬೇಕಾಗ್ತದೆ. ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಕೊನೆಯದಾಗಿ ಇದನ್ನು ಗಮನಿಸ್ರಿ. ಆ ನಂತರ ಒಂದು ಅಂಕದ ಪ್ರಶ್ನೆಗಳ ಕಡೆ ಹೆಚ್ಚಿನ ಗಮನ ಕೊಡ್ರಿ. ಆ ನಂತರ 2 ಅಂಕದ ಪ್ರಶ್ನೆಗಳು, 5 ಅಂಕದ ಪ್ರಶ್ನೆಗಳು. ಒಟ್ಟಾರೆ ಈ ಪಾಠದ ಮೇಲೆ 7 ಅಂಕಗಳನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಣುತ್ತೇವೆ. ಮುಂದಿನ ಆನ್ಲೈನ್ ಕ್ಲಾಸ್ ಒಳಗಡೆ ಈಗಾಗಲೇ ಮೊದಲೇ ಪಾಠಕ್ಕೆ 3 ಅವಧಿಗಳು, 2 ಪಾಠದಲ್ಲಿ ಹಿಂದಿನ ಇದು ಒಂದು ಅವಧಿ ಒಳಗಡೆ ಪೂರ್ಣ ಪ್ರಮಾಣದಲ್ಲಿ ಮೊದಲೇ ಅಧ್ಯಾಯವನ್ನ ಮುಕ್ತಾಯಗೊಳಿಸಿದ್ದೀವಿ. ಸ್ವಲ್ಪ ಮಟ್ಟಿಗಾದರೂ ನಿಮಗೆ ಈ ಮೊದಲೇ ಪಾಠ ತಿಳಿದಿದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. 1, 2 ಆ ನಂತರ 5 ಅಂಕದ ಪ್ರಶ್ನೆಗಳನ್ನ ಗಟ್ಟಿ ಮಾಡ್ರಿ ಅಂತಕ್ಕಂಥ ವಿಚಾರವನ್ನ ತಮ್ಮ ಜೊತೆಗೆ ಹೇಳ್ತಾ ಮುಂದಿನ ಅವಧಿಯಲ್ಲಿ 2